डीएसपी पावर पान मसाला, पावरफुल जेनेरिक। सद्गुरु आयुर्वेद ग्राउंड फ्लोर सो जीवी टीवी के स्वागत, नानो होसदुर्ग राघु। नमस्ते वीक्षकरे, नानु शांतला। ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಜಿ ಗೋವಿಂದಪ್ಪನವರು ಮನೆ ಮನೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಹೋದಲ್ಲೆಲ್ಲೆಡೆ ಸಾರ್ವಜನಿಕರಿಂದ ಅಭೂತಪೂರ್ವವಾದ ಸ್ವಾಗತ ದೊರೆಯುತ್ತಿದ್ದು ಮತದಾರರು ಈ ಬಾರಿ ನನಗೆ ಆಶೀರ್ವಾದ ಮಾಡುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ತಾಲೂಕಿಗೆ 4,300 ಕೋಟಿ ರೂಪಾಯಿ ಅಧಿಕ ಮೊತ್ತದ ಅನುದಾನ ಬಿಡುಗಡೆಯಾಗಿದ್ದು ಕಳೆದ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಜನಾಶೀರ್ವಾದ ಪಡೆದರೆ ಬೆಂಗಳೂರಿನಲ್ಲಿ ವಲಸೆ ಹೋಗಿ ನೆಲೆಸಿರುವ ಗಾರ್ಮೆಂಟ್ಸ್ ನೌಕರರಿಗೆ ಇಲ್ಲಿಯೇ ಗಾರ್ಮೆಂಟ್ಸ್ ಕಾರ್ಖಾನೆ ತೆರೆದು ಉದ್ಯೋಗ ಸೃಷ್ಟಿಸಲಾಗುವುದು ಎಂದು ಭರವಸೆ ನೀಡಿದರು. ಮತದಾರರಿಗೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಮತ್ತು ಬಿಜೆಪಿ ಪಕ್ಷದ ವೈಫಲ್ಯಗಳನ್ನು ಪಟ್ಟಿ ಮಾಡುತ್ತಾ ಮತಯಾಚನೆ ಮಾಡಿದರು. ಪ್ರಚಾರ ಕಾರ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಆಡಳಿತವನ್ನು ಕರ್ನಾಟಕ ರಾಜ್ಯಕ್ಕೆ ನೀಡಿದರು. ಅವರ ಆಡಳಿತ ಸಂದರ್ಭದಲ್ಲಿ ಹೊಸರಿಗೂ ಕೂಡ 4,340 ಕೋಟಿ ಹಣ ಹೆಚ್ಚು ಅನುದಾನವನ್ನು ನೀಡಿ ಎಲ್ಲ ಇಲಾಖೆಗಳ ಮೂಲಕ ಪ್ರತಿ ಹಳ್ಳಿಗೂ ಕೂಡ ಪ್ರತಿ ಜನರ ಮನದಲ್ಲಿ ಉಳಿತಕ್ಕಂಥ ಸ್ಥಿರವಾದ ಯೋಜನೆಗಳನ್ನು ನಾವು ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಹಳ್ಳಿಗೆ ಹೋದರೂ ಕೂಡ ನಮ್ಮ ಪಕ್ಷದ ಸಾಧನೆ ಸಾಕ್ಷಿ ಗುಡ್ಡೆಯಾಗಿ ಕಾಣ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ಜನ ಭಾಳ ಅತ್ಯಂತ ಗೌರವದಿಂದ ಸ್ಪಂದನೆ ಮಾಡಿ ಇವತ್ತು ಗ್ರಾಮಕ್ಕೆ ಬರಮಾಡಿಕೊಂಡು ನಮ್ಮೂರಿನ ಎಲ್ಲ ಮತಗಳನ್ನು ನಿಮಗೆ ನೀಡ್ತೀವಿ ಅಂತಕ್ಕಂಥ ಬಿಚ್ಚು ಮನಸ್ಸಿನ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ನನ್ನ 5 ಸಾರಿ MLA ಚುನಾವಣೆ ಅನುಭವದಲ್ಲಿ ಯಾವತ್ತೂ ಮತದಾರರು ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ. ಇಂಥವ್ರಿಗೆ ಮತ ಹಾಕ್ತೀವಿ, ನಿಮಗೆ ಹಾಕ್ತೀವಿ, ನಿಮ್ಮ ಪಕ್ಷಕ್ಕೆ ಕೊಡ್ತೀವಿ, ಅವ್ರಿಗೆ ಹಾಕಲ್ಲ ಇವ್ರಿಗೆ ಹಾಕ್ತೀವಿ ಅಂತ ಯಾವತ್ತೂ ಎಳಿರಲಿಲ್ಲ. ಇವತ್ತು 100%-90% ಜನ ನಾವು ಹೋದ ಕಡೆ ಎಲ್ಲ ಹಳ್ಳಿಗಳೆಲ್ಲ ಕೂಡ ಮತದಾರನ ಗುಟ್ಟ ಬಿಚ್ಚಿಟ್ಟಿದ್ದಾರೆ. ಬಿಚ್ಚಿಟ್ಟಿರೋದಕ್ಕೆ ಎರಡು ಕಾರಣ, ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ BJP ವೈಫಲ್ಯ. ಇದು ಜನರಿಗೆ ಹೊಟ್ಟೆವರಿ ಬಿದ್ದಿದೆ. ಕಳೆದ 5 ವರ್ಷದಿಂದ BJP ಸರ್ಕಾರದ ಸಾಧನೆ ಶೂನ್ಯವಾಗಿದೆ. ಸಾಧನೆ ಶೂನ್ಯವಾಗಿರ್ತಕ್ಕ ಹಿನ್ನೆಲೆಯಲ್ಲಿ ಜನರಿಗೆ ಯಾವುದೇ ಥರದ ಉಪಕಾರಗಳಾಗಿಲ್ಲ. ದಿನನಿತ್ಯದ ಬದುಕಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಯಾವುದೇ ಕೆಲಸಗಳು ಆಗದೇ ಇರೋದರಿಂದ ಜನಸಾಮಾನ್ಯರು ಬೇಸತ್ತು ಇವತ್ತು ಕಾಂಗ್ರೆಸ್ನ ಹತ್ರ ಒಲವಾಗಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಮಾಡಿದಂಥ ಸಾಧನೆ, ಇನ್ನೊಂದು ಕಡೆ BJP ವೈಫಲ್ಯ, ಎರಡು ಕಾರಣಗಳು ಇವತ್ತು ನಮಗೆ ಮತ ಹಾಕಲಿಕ್ಕೆ ಉತ್ಸುಕರಾಗಿ ಬರ್ತಕ್ಕಂಥ ಮತದಾರರ ಮನಸ್ಸು ಒಲವು ನಮಗೆ ಗೊತ್ತಾಗಿದೆ. ಹಾಗಾಗಿ ಇಲ್ಲಿ ನಾವು ಗೆಲ್ತೀವಿ, ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ವಸ್ತ್ರ ಜನತೆಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಭಾಳಷ್ಟು ಜನ ಇದ್ದಾರೆ. ಈ ಕಾರ್ಮಿಕರೆಲ್ಲ ಕೂಡ ಬೆಂಗಳೂರಿಗೆ ವಲಸೆ ಹೋಗಿದ್ದಾರೆ. ಬೆಂಗಳೂರಿಗೆ ವಲಸೆ ಹೋಗಿರ್ತಕ್ಕಂಥ ಜನರಿಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಈಗಾಗಲೇ ಕಳೆದ ಬಾರಿನೇ 30 ಎಕರೆ ಭೂಮಿಯನ್ನು ತಗೊಂಡಿದ್ದೆ ಹರಳಿಹಳ್ಳಿ ಹತ್ರ ಸರ್ಕಾರಿ ಭೂಮಿಯಲ್ಲಿ. ಆ ಭೂಮಿಯಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿ ಬೆಂಗಳೂರಿನಲ್ಲಿರ್ತಕ್ಕಂಥ ವಲಸೆ ಹೋಗಿರ್ತಕ್ಕಂಥ ಎಲ್ಲ ಜನರನ್ನು ವಸ್ತ್ರಗಳು ಕರೆಸಿ ಇಲ್ಲೇ ಉದ್ಯೋಗ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ. ಇನ್ನೊಂದು ಕಡೆ ಇದು ತೆಂಗು ಬೆಳೀತಕ್ಕಂಥ ಸೀಮೆ. 100,000 ವರ್ಷಗಳಿಂದ 1,000 ವರ್ಷಗಳಿಂದ ಈ ನಾಡು ತೆಂಗಿನ ನಾಡು. ಇಲ್ಲಿ ಬೆಳೀತಕ್ಕಂಥ ತೆಂಗಿನ ಉತ್ಪಾದನೆ ಚಿಪ್ಪು ಮತ್ತು ಮೊಟ್ಟೆ ಬರ್ತದೆ. ಈ ಚಿಪ್ಪು ಮತ್ತು ಮೊಟ್ಟೆಗೆ ಪೂರಕವಾದಂಥ ಒಂದು ಫ್ಯಾಕ್ಟ್ರಿ ಇವತ್ತು ಶ್ರೀರಾಮಪುರ ಹೋಬಳಿ ಮಾಳಪ್ಪನಹಳ್ಳಿ ಹತ್ರ
ಭೂಮಿ ತಗೊಂಡಿದ್ದೀವಿ. ಆ ಭೂಮಿಗೆ ಈಗಾಗಲೇ 25 ಕೋಟಿ ಹಣವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರನೇ ಬಿಡುಗಡೆ ಮಾಡಿತ್ತು. ಆ ಹಣವನ್ನು ಉಪಯೋಗ ಮಾಡಿ ಅಲ್ಲೊಂದು ಫ್ಯಾಕ್ಟ್ರಿ ತೆರೀಬೇಕು. ಆ ತೆರೀಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸಲಕರಣೆಗಳನ್ನು ನೀಡಿ ನಾನು ಮುಂದಿನ ಸಾರಿ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಈ ರಾಜ್ಯದ ಈ ತಾಲೂಕಿನ ಮತ್ತಾಗಿ ನಾನು ಗೆಲ್ಲಿಸಿದ್ದೆ. ಆದರೆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ, ಒಂದು ತೆಂಗು ಮತ್ತು ತೆಂಗಿನ ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಬರ್ತಕ್ಕಂಥ ಉತ್ಪಾದನೆಯಲ್ಲಿ ಈ ತಾಲೂಕಿನ ಜನರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಿ ಮಹಿಳಾ ಸಬಲೀಕರಣ ಪ್ರಾರಂಭ ಅದೇ ಎಸ್ ಎಂ ಕೃಷ್ಣ ಸರ್ಕಾರದಿಂದ. ಮೋಟಮ್ನವ್ರು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಹಿಳಾ ಸಬಲೀಕರಣ ಎದ್ದು ನಿಂತ್ಕೊಳುತ್ತೆ, ಬಿ ಜೆ ಪಿ ಸರ್ಕಾರ ಬಂದಾಗ ಮಲಿಕೊಳುತ್ತೆ. ಈಗ ಬಿ ಜೆ ಪಿ ಸರ್ಕಾರ ಮಲಗಿಸಿದ್ದಾರೆ, ನಾವು ಬಂದ ತಕ್ಷಣ ಮಹಿಳಾ ಸಬಲೀಕರಣ ಎಬ್ಬರಿಸಿ ಅವರಿಗೆ ಶಕ್ತಿ ಕೊಟ್ಟು ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.